ಈ 24x7 ಅಂತ ಕೆಲಸ ಮಾಡತಕ್ಕಂತ ನರೇಂದ್ರ ಮೋದಿ ಅವರು ನೋಡಿದ್ರೆ ನಮಗೆ ಆಶ್ಚರ್ಯ. ಒಂದು ದಿವಸನ ಅವರ 10 ವರ್ಷದಲ್ಲಿ ನಾವು ನೋಡಿದ್ವಲ್ಲ, ರಾಜ್ಯದ ಗುಜರಾತ್ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಅಷ್ಟೊಂದು ನೋಡಿಲ್ಲ ನಾವು. ಆದ್ರೆ ಇವತ್ತು 10ನೇ ವರ್ಷದಲ್ಲಿ ಇವತ್ತು ಕೆಲಸ ಮಾಡ್ತಾರಲ್ಲ, ಒಂದು ದಿವಸನ ಅವರಿಗೆ ಕಾಯಿಲೆ ಬಂದಿಲ್ಲ, ಒಂದು ದಿವಸನೂ ಇವತ್ತು ರೆಸ್ಟ್ ತಗೊಂಡಿಲ್ಲ. ನಾವೆಲ್ಲ ಒಂದು 300-400 ಕಿಲೋಮೀಟರ್ ಜರ್ನಿ ಮಾಡೋಣ, ನಾಳೆ ಒಂದಿನ ರೆಸ್ಟ್ ಹೋಗ್ಬೇಕಪ್ಪ, ನೀನು ಬಹಳ ಜರ್ನಿ ಮಾಡಿದೆ ಅಂದ್ರೆ ಅವ್ರದ ಏನಂತಂದ್ರೆ ಒಂದು ತುಡಿತ, ಅಂದ್ರೆ ಒಂದು ಭಾವನೆ ಏನಾದ್ರೂ ಇವತ್ತು ಸಮಾಜಕ್ಕೋಸ್ಕರ ದೇಶಕ್ಕೋಸ್ಕರ ಕೆಲಸ ಮಾಡ್ತಕ್ಕಂತ ಏನ್ ಇವತ್ತು ನಮ್ಗೆ ಅಧಿಕಾರ ಸಿಕ್ಕಿದೆ, ಆಶೀರ್ವಾದ ಕೊಟ್ಟಿದ್ದಾರೆ, ಜನ ಮಾಡಿದ್ದಾರೆ, ಅದರ ಋಣವನ್ನ ತೀರಿಸ್ತಕ್ಕಂತ ಕೆಲಸ ಇವತ್ತು ನಾವೆಲ್ಲರೂ ಕೂಡ ಮಾಡ್ಬೇಕು. ಜಲ್ ಜೀವನ್ ಮಿಷನ್ ಅಂತ ಒಂದು ಕಾರ್ಯಕ್ರಮ ಕೊಟ್ಟು ಸಿಟಿ ಇರ್ಬೋದು, ರೂರಲ್ ಇರ್ಬೋದು, ಅದೆಲ್ಲ ಹಳ್ಳ ಹಿಡಿದು ಹೋಗ್ತದೆ. ನಮ್ಮಂತ ರಾಜಕಾರಣಿಗಳು ಅದ್ರಲ್ಲಿ ಇನ್ವಾಲ್ವ್ ಆಗ್ತದೆ. ಈಗ ಮೊನ್ನೆ ಚರ್ಚೆ ಆಯ್ತು ನಮ್ಮ ಜಡ್ಪಿ ಮೀಟಿಂಗ್ ನಲ್ಲಿ, ರಿವೈಸ್ ಎಸ್ಟಿಮೇಟ್ ಎಷ್ಟಾಗಿದೆ ಅಂದ್ರೆ 123 ಕೋಟಿ ಆಗಿದೆ. ಮತ್ತೆ ಅವತ್ತು DPR ಮಾಡಿದ್ದಾರೆ, ಆ DPR ಅನುದಾನ ಕೊಟ್ಟಿದ್ದಾರೆ. ಮತ್ತೆ ಈಗ 6 ತಿಂಗಳದಾಗ 123 ಕೋಟಿ. ಅಂದ್ರೆ ನಾವೆಲ್ಲ ಲೂಟಿ, ನಮ್ಮಂತ MP ನಿಂದ ಹಿಡಿದು ನನ್ನ ಹಿಡಿದು ಹೇಳ್ತು, ನಾನು ನಂದೇನು ಮುಲಾಜಿಲ್ಲ, ಎಲ್ಲ ಕಡೆ ಏನೋ ಹೇಳ್ತೀನಿ, ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇರ್ಲಿ, ಇವತ್ತು ನಾವು ಬದುಕಬೇಕಾಗಿ ಇನ್ನೊಬ್ಬರನ್ನು ಬದುಕಿಸ್ಬೇಕಲ್ಲ, ಸಮಾಜವನ್ನ ಸರಿದಾರಿಗೆ ತರಬೇಕಲ್ಲ. ಆ ಲೆಕ್ಕದಾಗ ಹೋಗ್ರಿಗೆ ನಾವೇನು ಹರಿಶ್ಚಂದ್ರಲ್ಲ. ಆ ಲಿಮಿಟ್ ಮೀರಿ ಹೋದಾಗ ಏನಾಗ್ತಂದ್ರೆ ಪ್ರಕೃತಿ ನಮಗೆ ಒಂದು ಶಿಕ್ಷೆಯನ್ನ ಕೊಡ್ತದೆ. ತಿಳ್ಕೊಳ್ಬೇಕು, ನಾನೇನು ನೋಡ್ಲಿಕ್ಕೆ ಶ್ರೀಮಂತ ಇರ್ಬೋದು, ನಮಗೆ 108 ತೊಂದರೆಗಳಿರ್ತವೆ ಮನೆಯಲ್ಲಿ, ಅದಕ್ಕೆ ಕಾರಣ ಅಂದ್ರೆ ನಾನು ಇವತ್ತು ಅನ್ಯಾಯದ ಹಣವನ್ನ ಗಳಿಸಿದ್ದೇನೆ ಅಂತೇಳಿ ನನಗೆ ನಿದ್ದೆ ಬರುದಿಲ್ಲ. ಇವತ್ತು ಯಾರು ಇವತ್ತು ನ್ಯಾಯವಾಗಿ ದುಡಿತೀರಿ, ಯಾರು ನ್ಯಾಯವಾಗಿ ಅರ್ನಿಂಗ್ ಮಾಡ್ತೀರಿ, ನೀವು ಆರಾಮಾಗಿ ನಿದ್ದೆ ಮಾಡ್ತೀರಿ, ನಿಮ್ಮ ಮನೆಯಲ್ಲಿ ಯಾವುದೂ ಕಾಯಿಲೆ ಇರಂಗಿಲ್ಲ, ನಿಮಗೂ ಕಾಯಿಲೆ ಇರಂಗಿಲ್ಲ. ಹಾಗಾಗಿ ಇಂತ ನಿಯಮಾವಳಿಗಳನ್ನ, ಈ ತತ್ವ ಸಿದ್ಧಾಂತಗಳನ್ನ ಏನ್ ಇವತ್ತು ನಮ್ಮ ಪೂರ್ವಜರು ಹಾಕಿಕೊಂಡಿರ್ತಕ್ಕಂಥ ಭಾರತದ ಏನ್ ಇವತ್ತ ಥಿಯರಿ ಇದೆಯಲ್ಲ, ಸಿದ್ಧಾಂತ ಇದೆಯಲ್ಲ, ಅದನ್ನ ಅನುಷ್ಠಾನ ಮಾಡ್ಬೇಕಾಗಿದೆ. ಜಲ್ ಜೀವನ್ ಮಿಷನ್ ಇವತ್ತು ಮೋದಿ ಕಾನ್ಸೆಪ್ಟ್ ಏನು, ಹೆಣ್ಣು ಮಕ್ಕಳು ಇನ್ನೊಬ್ಬರ ಮನೆಗೆ ಹೋಗಿ ನೀರು ತರಬಾರ್ದು, ಶುದ್ಧವಾದಂತ ನೀರನ್ನ ಕೊಡಬೇಕು, ಅದು ಆಗ್ತಾ ಇಲ್ಲ. ಇನ್ವಾಲ್ವ್ಮೆಂಟ್ ಅಲ್ಲಿ ಇವತ್ತು ಯಾರು ಸಂಬಂಧ ಇಲ್ಲಂಗೆ ನೀವು ಏನಾರ ಕೆಲಸ ಇತ್ತಂದ್ರೆ ಅದಕ್ಕೆ ಏನಾರು ಸಿಗ್ತದಂದ್ರೆ ಹೋಗ್ತೀನಿ, ಬಟ್ ಅದನ್ನ ಸರಿಪಡಿಸ್ತಕ್ಕಂಥ ಯಾರಂದ್ರೆ ಅಲ್ಟಿಮೇಟ್ಲಿ ಡೆಮಾಕ್ರಸಿ ಸಿಸ್ಟಮ್ ನಲ್ಲಿ ಚುನಾಯಿತ ಪ್ರತಿನಿಧಿಗಳು, ಜನರು ಕೂಡ ಸಹಕಾರ ಮಾಡ್ತಾರೆ, ಕೆಲಸ ಆಗ್ಬೇಕಂತ ಕೂಡ ಕೇಳ್ಕೊಳ್ತೀನಿ. ಉಜ್ವಲ ಇರ್ಬೋದು, ಜನಧನ ಇವತ್ತೇ ಅಕೌಂಟ್ ಅನ್ನ ಪ್ರಾರಂಭ ಮಾಡ್ತಾರೆ. ಅದಕ್ಕೂ ಕಾಂಗ್ರೆಸ್ ಬಹಳ ಟೀಕಾ ಮಾಡಿದ್ರು. ಏನ್ ಟೀಕಾ ಮಾಡಿದ್ರು? ಮೋದಿಯವರು 2014 ನಲ್ಲಿ ಇವತ್ತ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪ್ರತಿಯೊಬ್ಬರಿಗೂ 15 ಲಕ್ಷ ಅಮೌಂಟ್ ಅನ್ನ ಹಾಕ್ತೇವೆ ಅಂತ ಹೇಳಿದ್ರು. ಎಲ್ಲಿದೆ ಇವ್ರದ್ದು 15 ಲಕ್ಷ ರೂಪಾಯಿ ಹಣ? ಕಹಾ ಮೋದಿ ಕಾ 15 lakhs ಅಮೌಂಟ್ ಅಂತ ಕೇಳಿದ್ರೆ ಪ್ರಶ್ನೆ ಮಾಡಿದ್ರು. ಈಗೇನ್ ಹೇಳಿದ್ನಲ್ಲ, ಈ ಜನ್ಧನ್ ತಂದಿರ್ತಕ್ಕಂಥದ್ರಲ್ಲಿ ಅಲ್ಲಿ ಅದ್ರ ಅರ್ಥ ಇದೆ. ಪ್ರತಿಯೊಬ್ಬರಿಗೆ ನಿಮಗೆ ಇವತ್ತ ಅಕೌಂಟ್ ಇವತ್ತು ಏನಂದ್ರೆ ಫ್ರೀ ಆಗಿ ಅಕೌಂಟ್ ಮಾಡಿದ್ದಾರೆ, ಜನ್ಧನ ಖಾತೆ ತೆರೆದಿದ್ದಾರೆ. ಯಾವುದೇ ಒಂದು ಯೋಜನೆ ನಿಮಗೆ ಮಂಜೂರಾದ ಅಥವಾ ಯಾವುದೇ ಒಂದು ಪೆನ್ಷನ್ ನಿಮಗೆ ಬರಬೇಕಾದ್ರೆ ನಮ್ಮಂತವ್ರು ಅದರಲ್ಲೇ ಮಿಡ್ಲ್ ಏನಂತಿರ್ತಿದ್ವಲ್ಲ, ಮಿಡ್ಲ್ ಮ್ಯಾನ್ ಅಂತಿರ್ತಿದ್ವಲ್ಲ, ಕರಪ್ಟ್ ನಡೀತಿತ್ತು, ಅಲ್ಲೇ ಭ್ರಷ್ಟಾಚಾರ ನಡೀತಿತ್ತು. ಆದ್ರೆ ಇವತ್ತು ಅದನ್ನ ತಂದಿರೋದ್ರಿಂದ ಏನಂದ್ರೆ ಡೈರೆಕ್ಟ್ ಬೆನಿಫಿಟ್ ಇವತ್ತು ಫಲಾನುಭವಿಗಳಿಗೆ ಆಗ್ತದೆ. ಅದೇ ಇವತ್ತು ಮೋದಿ ಆಗ್ತಕ್ಕಂಥ ದುಡ್ಡು ಅನ್ನೋದನ್ನು ಕೂಡ ನಾವು ಹೇಳಬೇಕಾಗಿತ್ತು. ಸಮಾಜದಲ್ಲಿ ಇಂಥ ಕೆಲಸ ಇವತ್ತು ಮಾಡಿರ್ತಕ್ಕಂಥದನ್ನ ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ. ಮತ್ತೆ ಈಗ ಮೊನ್ನೆ 1-2 ಕೆಲಸ ಮಹಿಳೆಯರ ಬಗ್ಗೆ ಇನ್ನೇ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಅಪ್ರೂವ್ ಮಾಡಿದ್ದಾರೆ. ಏನ್ ಮಾಡಿದಾರೆ ಅಂತ